विजय हेदर्को बेड़ा नानु निम फैमिली डॉक्टर नीनेदली नावे बयसोद खंडित नीदे विजय चेना योचने भय नि मनस कारण बंतु विजय इला इला डॉक्टर नान नम भाव गोत्तादरे सुम्ने मनेली यारू इल्ला हेग गोत्तागुत्ते धैर्य निन्न मनसल्लि इरोदेल्ल हेळ्बिडु हेळु विजय हेळु हेळु विजय बहळ वर्षगळ हिंदे नानु चिक्क हुडुग आगिद्दाग ओंदसल नम्म बाबन जोते जात्रेगे होगिद्दे कण्डद्रे ध्वनि केद्रे नन हेगो आगते मईयेल नड़गते नन ऐन अंत गोत्तागल चेना अर्थ आयु सुलोचन एले मनस मेल आद आघात दौर्बल्य कारण अद वासने आगोल्वा डॉक्टर आगते मद्वे क्रमेण एल सरी होते मद्वेना ಹೌದು ಒಂದು ಹೆಣ್ಣು ಜೀವನದಲ್ಲಿ ಪ್ರವೇಶ ಮಾಡಿದ್ರೆ ಆಕೆ ಪ್ರೀತಿ ಅನುರಾಗದಿಂದ ಅವನ ಮನಸ್ಸಿನಲ್ಲಿ ಆಳವಾಗಿ ಬೇರೂರಿರೋ ಆ ಭಯ ಸಂಪೂರ್ಣ ಗುಣವಾಗುತ್ತೆ ಅನ್ನೋ ನಂಬಿಕೆ ನನಗಿದೆ ಅವನ ಮದುವೆಯಾಗೋದು ನನಗೂ ಇಷ್ಟವಾದ ವಿಷಯನೇ ಆದರೆ ಅವನ ಮದುವೆಗೆ ನಮ್ಮ ಯಜಮಾನರೊಬ್ಬೇಕಲ್ಲ ಸುಲೋಚನಾ ನಾನು ನಿನ್ನ ತಮ್ಮನ ವೈರಿ ಅಂತ ತಿಳ್ಕೊಂಡಿದ್ದೀಯಾ ಅವನ ಬಗ್ಗೆ ನಿನಗೆ ಎಷ್ಟು ಅಕ್ಕರೆ ಇದೆಯೋ ನನಗೂ ಅಷ್ಟೇ ಅಕ್ಕರೆ ಇದೆ ಅವನ ಭವಿಷ್ಯದ ಬಗ್ಗೆ ಅಷ್ಟೇ ಯೋಚನೆ ನನಗೂ ಇದೆ ಈ ಮನೆಗೆ ಸೊಸೆ ಬಂದೇ ಬರ್ತಾಳೆ ಅವಳು ಸೊಸೆಯಾಗಿ ಅಷ್ಟೇ ಅಲ್ಲ ಈ ಮನೆ ಮಹಾಲಕ್ಷ್ಮಿಯಾಗಿ ಬರ್ತಾಳೆ ನೀವು ಯಾವ ಹುಡುಗಿ ಬಗ್ಗೆ ಮಾತಾಡ್ತಾ ಇದ್ದೀರಾ ನಿನ್ನ ತಂದೆಯ ಹಳೆಯ ಸ್ನೇಹಿತರು ಭುಜಂಗರಾಯರ ಮಗಳು ಓಹೋ ಭೂಪತಿರಾಯರು ನಮಸ್ಕಾರ ನಮಸ್ಕಾರ ಬರಬೇಕು ಬರಬೇಕು ಬನ್ನಿ 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 ಕೂತ್ಕೊಳ್ಳಿ ಕೂತ್ಕೊಳ್ಳಿ ಇವಳೆ ನನ್ನ ಮಗಳು ಅಂಜನಾ ಅಂಜನಾ ಇವರೇಮ ಜಮೀನ್ದಾರ ರಘುನಾಥ ರಾಯರ ಅಳಿಯ ಭೂಪತಿ ರಾಯರು ಅಷ್ಟೇ ಅಲ್ಲ ಹೆಣ್ಣು ಹೆತ್ತಿರೋ ನನ್ನ ಬಾಯಿಗೆ ಬೀಗ ಹಾಕೋ ಬಾವಿ ಬೀಗ್ರು ಕೂತ್ಕೊಳ್ಳಿ ನಾರಾಯಣ ಅತಿಥಿಗಳು ಬಂದಿದ್ದಾರೆ ಕಾಫಿ ತಗೊಂಬ ಇಲ್ಲ ಕೂಲ್ ಡ್ರಿಂಕ್ಸ್ ತಗೊಂಬ ಅದೆಲ್ಲ ಏನು ಬೇಡಿ ಅರೆ ಹಾಗಂದ್ರೆ ಹಾಗೆ ನೀವು ಗಂಡಿನ ಕಡೆಯವರು ನಾವು ಹೆಣ್ಣಿನ ಕಡೆಯವರು ನಿಮ್ಮ ಕೋಪ ಬಂದ್ಬಿಟ್ಟು ಗುಡುಗ ಹಾಕ್ಬಿಟ್ರೆ ಆಮೇಲೆ ನಾವು ಗಡಗಡ ಅಂತ ನಡಕಬೇಕಾಗುತ್ತೆ ಅದಕ್ಕೆ ನೀವು ಬಂದ ತಕ್ಷಣ ತಾಜಾ ಹಣ್ಣಿನ ರಸ ಕೊಟ್ಟು ನೀವು ಹೊಟ್ಟೆ ತಣ್ಣಗೆ ಮಾಡಿದ್ರೆ ಆಮೇಲೆ ನಾವು ಸಲೀಸಾಗಿ ಮಾತಾಡಬಹುದು ಏನಂತೀರಾ ಡ್ಯಾಡಿ ಅಭ್ಯಾಸ ಬಲ ಭೂಪತಿ ರಾಯರೇ ನನ್ನ ಹೆಂಡತಿ ನೆನಪಾಗಿ ಉಳಿದಿರೋಳು ಇವಳೊಬ್ಳೆ ಇವಳಿಗೆ ಒಂದು ಮದುವೆ ಮಾಡಿಬಿಟ್ರೆ ನನ್ನ ಜವಾಬ್ದಾರಿ ಕಳೆಯುತ್ತೆ ಆಮೇಲೆ ನೆಮ್ಮದಿಯಾಗಿ ಇರಬಹುದು ನಿಮ್ಮ ಮಗಳು ನಮಗೆ ಹಿಡಿಸಿದಾಳೆ ತಗೊಳ್ಳಿ ಇದು ಹುಡುಗನ ಫೋಟೋ ನೀವು ನೋಡಿ ಒಪ್ಪಿಗೆ ಸೂಚಿಸಿಬಿಟ್ರೆ ಮುಂದಿನ ಮಾತಾಡಬಹುದು ಆ ಆ ಹುಡುಗ ಒಳ್ಳೆ ಹೀರೋ ತರ ಹ್ಯಾಂಡ್ ಸಮ್ ಆಗಿದಾನೆ ನೋಡಮ್ಮ ನೀನು ನೋಡ್ಬಿಡು ಒಂದಸಲ ಡ್ಯಾಡಿ ಈ ಫೋಟೋ ನೋಡೋದಕ್ಕಿಂತ ಅವರನ್ನ ಕರ್ಕೊಂಡು ಬಂದಿದ್ರೆ ಚೆನ್ನಾಗಿತ್ತು ನೀನು ಪಾಯಿಂಟ್ ಕರೆಕ್ಟ್ ಹೌದು ಹುಡುಗನ್ನ ಯಾಕೆ ಕರ್ಕೊಂಡು ಬರಲಿಲ್ಲ ವಿಜಯಿಗೆ ಮನೆಯಿಂದ ಆಚೆ ಹೋಗೋ ಅಭ್ಯಾಸ ಇಲ್ಲ ಆ ಅದು ಕರೆಕ್ಟ್ ಎಷ್ಟೇ ಆದರೂ ಜಮೀನ್ದಾರ ಮನೆತನ ಅಲ್ವೇ ಆದ್ರೂ ಡ್ಯಾಡಿ ಗಂಡು ಹೆಣ್ಣು ಒಬ್ಬರನ್ನೊಬ್ಬರು ನೋಡಿದ್ರೆ ಚೆನ್ನಾಗಿರ್ತಿತ್ತು ಒಬ್ಬರನ್ನೊಬ್ಬರು ನೋಡೋದೇನು ಬೇಕಾಗಿಲ್ಲ ಫೋಟೋ ನೋಡಿದ್ರೆ ಗೊತ್ತಾಗಲ್ವೇ ಅವನು ಎಂಥ ಶಾಂತ ಸ್ವಭಾವದವನು ಅಂತ ಫೋಟೋದಲ್ಲಿ ಸ್ವಭಾವ ಹೇಗೆ ಗೊತ್ತಾಗುತ್ತೆ ಯು ಆರ್ 100% ಕರೆಕ್ಟ್ ನೋಡಿದ್ರೆ ಆ ಭೂಪತಿ ರಾಯರೆ ನನ್ನ ಮಗಳು ಬಹಳ ಸ್ಟ್ರೈಟ್ ಫಾರ್ವರ್ಡ್ ಈ ನಾವು ನೀವು ಮಾತಾಡಿ ಏನು ಉಪಯೋಗ ಇಲ್ಲ ಒಂದ್ ಕೆಲಸ ಮಾಡೋಣ ನಾಳೆ ನಾವೇ ನಿಮ್ಮ ಮನೆಗೆ ಬಂದ್ಬಿಡ್ತೀವಿ ಹುಡುಗ ಹುಡುಗಿ ಒಬ್ಬನೊಬ್ಬರು ನೋಡ್ತಾರೆ ಮಾತಾಡ್ಕೊತಾರೆ ಓಕೆನಾ